ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತು ನಾನು ನಿರ್ಣಯ ಮಾಡಿದ್ದೆ ಕೈ ಎತ್ತಬಾರದು, ನೀವಾಗೆ ನನಗೆ ಕರೆದು ಕೊಡ್ಬೇಕಂತ ಹೇಳಿ ನಾನು ನಾ ಯಾವಾಗಲೂ ಅಂತರಾಳದಿಂದ ಮಾತಾಡ್ತೀನಿ. ನಿಮ್ಮಂಗೆ ಇಲ್ಲದಿಂದ ಒಂದು ಬ್ಯಾರೆ ಮಾಡೋದು ಯಾವಾಗ ನೀವು ಯಾವಾಗ ಕೇಳ್ತಾ ಇದೀವಿ, ಸ್ವಲ್ಪ ಅಂತರಾಳದಿಂದ ಮಾತಾಡಿ ಅಂತ. ಅಧ್ಯಕ್ಷರೇ, ಕೆಲವು ಮಂದಿ ಅವರು ಹೆಂಗೆ ರೀ, ಯಾವಾಗ ಅಪ್ಪಾಜಿ ಹೇಳ್ತಾರೋ ಯಾವಾಗ ಬೆನ್ನಕ್ಕೆ ಚಾಪು ಹಾಕ್ತಾರೋ. ಸುಮ್ನಿರ್ರಿ ಪುಟ್ರಾಜು, ನೀವು ಯಾಕೆ ಹೇಳ್ರಿ ಹೇಳ್ರಿ ಹೇಳ್ರಿ. ಸನ್ಮಾನ್ಯ ಅಧ್ಯಕ್ಷರೇ, ನಾವು ನೀವು ಅರಗ ಜ್ಞಾನೇಂದ್ರವರು ಎಲ್ಲ 94 ಬ್ಯಾಚ್ ಇಲ್ಲೆಲ್ಲ ಭಾಳ ಮುಂದಿನ ಸಾಲಿನಾಗ ದೇವೇಗೌಡರು, ಜೆ ಎಚ್ ಪಟೇಲ್ರು, ಆ ಕಡೆ ನಮ್ಮ ನಂಜೇಗೌಡರು, ಯಡಿಯೂರಪ್ಪನವರು, ಮಲ್ಲಿಕಾರ್ಜುನ ಖರ್ಗೆ ಅವರು, ಅಲ್ಲಿದಿಂದ ಜೀವರಾಜ್ ಆಳ್ವ, ಪುಟ್ಟಣ್ಣಯ್ಯ ಭಾರಿ ಹೋರಾಟಗಾರರಂತ, ವಾಟಾಳ್ ನಾಗರಾಜರು, ಮಾಧುಸ್ವಾಮಿಯವರು ಅವಾಗ ಬೈ ಎಲೆಕ್ಷನ್ದಲ್ಲಿ ಗೆದ್ದು ಬಂದರು. ಯಾಕಂದರೆ ಆ ಸುರೇಶ್ ಬಾಬು ಅವರು ತಂದೆಯವರು, ಅವರು ವಿಧಾನಸಭೆ ಪ್ರವೇಶ ಮಾಡೋಕ್ಕಿಂತನೇ ಮುಂಚೆನೇ ಅವರು ಹೃದಯಾಘಾತದಿಂದ ಏನೋ ಬಹುಶಃ ಇಲ್ಲೇ ವಿಧಾನಸಭೆಯಲ್ಲೇನೋ ಆಯಿತು. ಅವಾಗಿನಿಂದ ನಾವು ನೀವು ಎಲ್ಲ ಹಿಂದಿನ ಎಲ್ಲ ಲಾಸ್ಟ್ ಬೆಂಚಿಗೆಲ್ಲಿ ಕುಂಡಿರ್ತಿದ್ವಿ. ಯಡಿಯೂರಪ್ಪನವರು ನಾವು ಮಾತಾಡಾಗಿದ್ರೆ ನಮ್ಮನ್ನೆಲ್ಲ ಕುಂಡಿರ್ಸ್ತಿದ್ರು ಅವ್ರು. ಸ್ಪೀಕರ್ ನೀವು ಅಲ್ಲಿ ಮ್ಯಾ ಕೂತವ್ರಿಗಿಂತ ಹೆಚ್ಚು ಕುಂಡಿರ್ಸೋದವ್ರು ನಮ್ಮ ಯಡಿಯೂರಪ್ಪನವ್ರೆ. ನಮ್ಗೆ ಸಂಕೊಳ್ತ್ಕೊಳ್ಳೇ ಆತನವ್ರೆ, ಆದರೂ ಬಡದಾಡಿ ಬಡದಾಡಿ ಆದರೆ ರಮೇಶ್ ಕುಮಾರ್ ಅವ್ರು ಮಾತ್ರ ಆ 5 ವರ್ಷದಾಗ ರಮೇಶ್ ಕುಮಾರ್ ಭಾಳ ಚೆನ್ನಾಗಿ ಸದನ ನಡೆಸಿದ್ರು. ನಿಪಕ್ಷಪಾತವಾಗಿ ಇವರು ಸರ್ಕಾರಕ್ಕೂ ತರಾಟೆ ತಗೋತಿದ್ರು, ಹಿಂದಿನ ಎಲ್ಲ ಶಾಸಕರಿಗೆ ಪ್ರೋತ್ಸಾಹ ಕೊಡ್ತಿದ್ರು. ಅದೇ ರೀತಿ ಈ ಒಂದು ಸದನದಲ್ಲಿ ತಾವೇನು ವಿಧಾನಸಭಾ ಅಧ್ಯಕ್ಷರಾದ್ರಿ, ಎಲ್ಲರಿಗೂ ಅವಕಾಶಗಳನ್ನು ವಿರೋಧ ಪಕ್ಷಕ್ಕೂ ಹೆಚ್ಚು ಕೊಟ್ಟರಿ, ನಮಗೂ ಕೊಟ್ಟರಿ. ನಾವು ಆಡಳಿತದಲ್ಲಿ ಇರುವಂಥ ಒಬ್ಬ ವಿರೋಧ ಪಕ್ಷದ ಒಬ್ಬ ಶಾಸಕನಾಗಿಯೂ ಕೆಲಸ ಮಾಡಿದೆ. ನಾನು ನಮ್ಮ ಮತಕ್ಷೇತ್ರ ಜನ ನನಗೆ 2 ಸಲ ವಿಧಾನಸಭೆಗೆ, 2 ಸಲ ಲೋಕಸಭೆಗೆ, 1 ಸಲ ಸ್ವತಂತ್ರ ವಿಧಾನ ಪರಿಷತ್ತಿಗೆ ನನ್ನನ್ನು ಆಯ್ಕೆ ಮಾಡೋದ್ರ ಮೂಲಕ ಯಾವಾಗಲೂ ನಮ್ಮ ಜಿಲ್ಲೆಯ ಜನರಲ್ಲಿ ಒಂದು ಭಾವನೆ, ಬಸನಗೌಡ ಯತ್ನಾಳ್ ಯಾವಾಗಲೂ ನಮ್ಮ ಪ್ರತಿನಿಧಿ ಇರಬೇಕು, ಏನೇ ಮಾತಾಡಿದ್ರು ಮುಂದೆ ಮಾತಾಡ್ತಾನೆ, ಮುಂದೊಂದು ಹಿಂದೊಂದು ಮಾತಾಡೋದಿಲ್ಲ ಅನ್ನೋಂಥ ಒಂದು ಭಾವನೆ ಏನಿದೆ ಅದು ಇಡೀ ರಾಜ್ಯದಲ್ಲಿ ಎಲ್ಲ ಜನರು ಎಲ್ಲೇ ನಾವು ಭೇಟಿ ಆದರೆ ಅವ್ರು ಹೇಳ್ತಾರೆ, ಇಲ್ಲ ಸರ್ ನಿಮ್ಮಂಥವ್ರು ವಿಧಾನಸಭೆಯಲ್ಲಿ ಬೇಕು, ನೇರವಾಗಿ ಮಾತಾಡೋರು ಬೇಕು ಅನ್ನೋಂಥದ್ದು ತಮ್ಮ ಅವಧಿಯಲ್ಲಿ. ಮತ್ತಿಟ್ಟು ನಾನು ಹೆಚ್ಚು ಪ್ರಚಾರಕ್ಕೆ ಈ ಸಮುದಾಯಗಳಿಗೆ ಮೀಸಲಾತಿ ವಿಚಾರ ಇರ್ಬೋದು, ಅಭಿವೃದ್ಧಿಗೆ ಅನ್ಯಾಯ ಆದಾಗ ನಮ್ಮ ಜಿಲ್ಲೆಗೊಂದು ಬೇರೆ ಜಿಲ್ಲೆಗೆ ಸಹಜ. ಇವತ್ತೇನಾಗ್ತಾರೆ, ಯಾರು ಮುಖ್ಯಮಂತ್ರಿಗಳಾಗ್ತಾರೆ ಹೆಚ್ಚಿನ ಅನುದಾನ ಎಲ್ಲ ಅವರೇ ಒಯ್ದುಬಿಡ್ತಾರೆ. ನಾನು ರೈಲ್ವೆ ಮಂತ್ರಿ ಇದ್ದಾಗ ನೋಡ್ತಿದ್ದೆ ನಮ್ಮ ನಿತೀಶ್ ಕುಮಾರ್ ಅವರು, ಈ ರೈಲ್ವೆ ಇಲಾಖೆಯಲ್ಲಿ ಹೆಚ್ಚಾಗಿ ಮುಖ್ಯಮಂತ್ರಿ ಆಗ್ಬೇಕನ್ನೋಂಥವ್ರೇ ರೈಲ್ವೆ ಮಂತ್ರಿ ಆಗ್ತಿದ್ರು. ಅವ್ರೇನು ಮಾಡ್ತಿದ್ರು ಬರೀ ತಮ್ಮ ರಾಜ್ಯಕ್ಕೆ ಎಲ್ಲ ಒಯ್ತಿದ್ರು. ಇಲ್ಲಿನೂ ನಮ್ಗೆ ಅನ್ಯಾಯ ಆದಾಗ ನಿಪಕ್ಷಪಾತವಾಗಿ ನಾವು ಮಾತಾಡುವಂಥ ಒಂದು ಅವಕಾಶ ತಾವು ಕೊಟ್ಟಿದ್ರಿ. ಇವತ್ತು ಸನ್ಮಾನ್ಯ ಯಡಿಯೂರಪ್ಪನವ್ರು ನಮಗೇನೋ ವೈಮನಸ್ಸಾಗಿರ್ಬೋದು, ಆದರೆ ಅವರು ನಮ್ಮ ಪಕ್ಷದ ಹಿರಿಯರು. ಪಕ್ಷ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಕಟ್ಟೋದ್ರಾಗ ಅನಂತಕುಮಾರ್ ಮತ್ತು ಯಡಿಯೂರಪ್ಪ ಕೃಷ್ಣ ಅರ್ಜುನರಂಗೆ ಈ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟ. ನಾವೆಲ್ಲ ಶಾಸಕರಾದೀವಿ. ನಮ್ಮ ನಡೆ ಬರ್ನಾಗ ಅಟಲ್ ಬಿಹಾರಿ ವಾಜಪೇಯಿ ಅಂತ ಒಬ್ಬ ಶ್ರೇಷ್ಠ ಈ ದೇಶ ಕಂಡಂಥ ಅಪರೂಪದ ರಾಜಕಾರಣಿಯ ಸರ್ಕಾರದಲ್ಲಿ ಮಂತ್ರಿ ಆಗುವಂಥ ಅವಕಾಶ ಅವತ್ತು ನಮಗೆ ಅನಂತಕುಮಾರ್ ಅವರು, ಪ್ರಮೋದ್ ಮಹಾಜನ್ರು, ಅವರೆಲ್ಲ ನಮ್ಮ ಬಸವರಾಜ್ ಪಾಟೀಲ್ ಸೇಡಮ್ ಅವರು ಎಲ್ಲರೂ ಯಡಿಯೂರಪ್ಪನವರಿದ್ದರು, ಎಲ್ಲರೂ ಕೂಡಿ ನನಗೆ ಉತ್ತರ ಕರ್ನಾಟಕದ ಒಬ್ಬ ಕೇಂದ್ರ ಮಂತ್ರಿ ಆಗುವಂಥ ಅವಕಾಶವೂ ಸಿಕ್ತು. ಸನ್ಮಾನ್ಯ ಅಧ್ಯಕ್ಷರೇ, ಈ ಒಂದು 5 ವರ್ಷದಲ್ಲಿ ಸಾಕಷ್ಟು ನನ್ನ ಕ್ಷೇತ್ರದಲ್ಲಿ ಒಳ್ಳೆಯ ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ನಮ್ಮ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು, ಅನೇಕ ಸಚಿವರು ಎಲ್ಲರೂ ಸಹಕಾರ ಕೊಟ್ಟು ಪ್ರೀತಿಯಿಂದ, ಏ ಯತ್ನಾಳ ಅಂದ್ಕೊಂಡು ಮಾಡಿಬಿಡಪ್ಪ, ಯತ್ನಾಳ ಒಂದು ರೀತಿ ಇರ್ಬೋದು ಆದರೆ ಒಳ್ಳೆಯ ಮನುಷ್ಯ ಅನ್ನೋಂಥ ರೀತಿಯಲ್ಲಿ ಅನೇಕ ಸಚಿವರು, ನಮ್ಮ ನಗರಾಭಿವೃದ್ಧಿ ಸಚಿವರು ಇರ್ಬೋದು, ನಮ್ಮ ಆರ್ ಅಶೋಕ್ ಅವರು, ಕಂದಾಯ ಸಚಿವರು, ನಮ್ಮ ಯಾವ ಪತ್ರಕ್ಕೂ ಸಹ ಅಮಾನ್ಯ ಮಾಡದೆ
ಇವತ್ ಗೌರವ್ ಕೊಟ್ರು, ಡಾಕ್ಟರ್ ಸುಧಾಕರ್, ಮುನಿರತ್ನ, ಸಿ ಸಿ ಪಾಟೀಲ್ರು, ಗೋವಿಂದ ಕಾರಜೋಳರು, ಯಾರ ಬಳಿ ನಮ್ಮ ಮಾಧುಸ್ವಾಮಿಯವರು, ಯಾರ ಹತ್ರ ನಮ್ಮ ಗೃಹ ಮಂತ್ರಿಗಳು, ನಾವು ಏನೇ ಹೇಳಿದ್ರು ಸಹ ಕೆಲಸ ಮಾಡಿಕೊಟ್ರು. ನಮಗೆಲ್ಲ ಸಹಕಾರ ನೀವು ಕೊಟ್ಟಿದ್ದೀರಿ. ಆದರೆ ಭಾಳ ವಿಚಿತ್ರ ಒಂದು ಪರಿಸ್ಥಿತಿ ಇವತ್ತು ನಾನು ನೋಡ್ತಾ ಇದ್ದೀನಿ. ಇನ್ನು ಮುಂದಿನ ದಿವಸ ಯಾರು ಆ ಕಡೆಯವ್ರು ಈ ಕಡೆ ಬರ್ತಾರೋ, ಈ ಕಡೆಯವ್ರು ಆ ಕಡೆ ಹೋಗ್ತಾರೋ, ಆಯಾರಾಮ್ ಗಯಾರಾಮ್ ಚಲೋ ಆಗ್ತದೆ. ಆದರೆ ಕೆಲವೊಂದು ಮಂದಿ ಹಿರಿಯರ ನಮ್ಮ ರಾಜಕಾರಣಿಗಳು ಹೇಳಿದರು, ಅದರೊಳಗೆ ಯಡಿಯೂರಪ್ಪನವ್ರು ಒಬ್ಬರೇ ಗಟ್ಟಿ ಉಳಿದ್ರು, ನಾನು ಕೊನೆಯ ದಿನ ಮೇಲೆ ನಿಲ್ಲುವುದಲ್ಲ. ನಮ್ಮದೊಡೆ ಕೆಲವೊಂದು ಮಂದಿ ಹೇಳ್ತಿದ್ರು, ನಮ್ಮ ಸಚಿವರು, ಇಲ್ಲರಿ ಮುಗೀತು, ಸಾಕು, ರಿಟೈರ್ ಆಗ್ತದೆ, ನಮ್ಮ ಮಗನ ತಯಾರು ಮಾಡೀನಿ ಅತ್ತಿದ್ರು. ಈಗ ಎರಡು ಮೂರು ದಿವಸದಿಂದ ಅವ್ರಿಗೆ ಹೋಗಿ ಮಗಳು ಕೂತು ಕೇಳಿದೆ, ಏನು ರೀ ನಿಮ್ಮ ಮಗನ ತಯಾರು ಮಾಡಿ, ಎಲ್ರಿ ಏನು ಮಾಡೋದು, ಜನ ಬಿಡ್ತಾ ಇಲ್ಲ, ನಾನು ನಿಲ್ಬಾರ್ದತ್ತಿದೆ, ದೇವರ ಹಣೆಗೂ ನಾನು ನಿಲ್ಬಾರ್ದತ್ತಿದೆ, ಆದರೆ ಜನ ಕೇಳ್ತಾ ಇಲ್ಲಪ್ಪ, ನೀವೇ ನಿಲ್ಬೇಕು, ನಿಮ್ಮ ಮಗ ಬೇಡ ಅಂತ ಈಗ ಹೊಸ ಡೈಲಾಗ್ ಚಾಲು ಮಾಡ್ಯಾರ ನಮ್ಮ ಶಾಸಕರು. ಅಂದ್ರೆ ಮನುಷ್ಯ ಏನಾಗ್ಬಿಟ್ಟಿದೆ, ಸರಿ ಸರಿ, ಕೆಲವೊಂದು ಮಂದಿ ಎಲ್ಲಿಗೆ ಬಂದಾರಂದ್ರೆ ನಾ ಸಾಯುವಾಗ ಶಾಸಕನಿದ್ದು ಸಾಯ್ಬೇಕು ಅನ್ನೋಂಥವ್ರು ಅದಾರೆ. ನನ್ನ ಶಾಸಕ ಮಾಜಿ ಆಗಬಾರ್ದು, ಹಂಗೆ ಹೋಗ್ಬೇಕು ಅನ್ನೋಂಥವ್ರು ಇದ್ದಾರೆ. ಈ ರೀತಿ ಇದೊಂದು ಅಟ್ಯಾಚ್ಮೆಂಟ್. ಓಕೆ, ಅದಕ್ಕೆ ಅಧ್ಯಕ್ಷರೇ, ನಮಗೆಲ್ಲ ನೀವು ಸಹಕಾರ ಕೊಟ್ಟಿರಿ, ನೀವು ಮಂತ್ರಿ ಆಗ್ಬೇಕಂತೇಳಿ ಯಡಿಯೂರಪ್ಪನವ್ರು ಹೇಳಿದ್ರು. ಯಡಿಯೂರಪ್ಪನವ್ರು ನಿಮ್ಮನ್ನೂ ಮಂತ್ರಿ ಮಾಡಲಿಲ್ಲ, ನಾನೂ ಮಾಡಲಿಲ್ಲ. ಏ, ಅವ್ರು ಮಾಡ್ಯಾರ ನಮ್ಮನ್ನು, ನಿಮ್ಮನ್ನು ಇಬ್ಬರನ್ನು, ನಿಮ್ಮನ್ನು ಕೇಂದ್ರ ಮಂತ್ರಿ ಮಾಡಿದ್ರು, ನನ್ನ ಶಿಕ್ಷಣ ಮಂತ್ರಿ ಮಾಡಿದ್ರು ಅವರೇ. ಯಡಿಯೂರಪ್ಪನವ್ರು ಅಟ್ಟೆ ಮಾಡಬಾರ್ದಂತ ಪ್ರತಿಜ್ಞೆ ಮಾಡಿದ್ರು. ಈ ಯತ್ನಾಳ ಮಾಡಿದ್ರೆ ಎಲ್ಲಿ ಅವನು ಮುಖ್ಯಮಂತ್ರಿ ಆಗ್ತಂತವ್ರು ಹೆಂಚಿ, ಅದಕ್ಕೆ ಅವ್ರು ಮಾಡಲಿಲ್ಲ. ಆದರೂ ಧನ್ಯವಾದಗಳು, ಯಾಕಂದ್ರೆ ನಮ್ಮನ್ನ ಬೆಳೆಸೋದವ್ರು ಅದಾಗ. ನಾವು ಕಷ್ಟ ಕಾಲದಾಗ ಅವ್ರು ಬಿಜಾಪುರಕ್ಕೆ ಬಂದ್ರೆ ಸೂಪರ್ ಡಿಲಕ್ಸ್ ಬಸ್ನಾಗ ಬರ್ತಿದ್ರು, ನಾನೊಬ್ಬ ಬ್ಯಾಗ್ ಇಡವ, ಇನ್ನೊಬ್ಬವ ಶ್ರೀಕಾಂತ್ ಕುಲಕರ್ಣಿ ಪೇಪರ್ ತೊಗೊಂಡು ಅವ್ರು ನಾವಿದ ಐ ಬಿಗೆ ಆಟೋ ರಿಕ್ಷಾದಾಗ ಬಿಡ್ತಿದ್ರು. ಅಲ್ಲಿದ್ದ ಪಕ್ಷ ಕಟ್ಟೋದ್ರಾಗ ಅವರು ಭಾಳ ದುಡಿದಾರೆ, ಹಗಲು ರಾತ್ರಿ ಮನೆ ಮಠ ಬಿಟ್ಟು ದುಡಿದು ಇಷ್ಟೆಲ್ಲ ಪಾರ್ಟಿ ಬೆಳೆದಿದೆ. ಸುಧೈದೊಂದು ಈ ದೇಶಕ್ಕೆ ಒಬ್ಬ ಒಳ್ಳೆ ಪ್ರಧಾನಮಂತ್ರಿಗಳು ಸಿಕ್ಕಾರೆ, ನಮ್ಮ ದೇಶ ಸುರಕ್ಷಿತ ಆಗಿದೆ. ಕೇಂದ್ರ ಸರ್ಕಾರಕ್ಕೂ ಪ್ರಧಾನಮಂತ್ರಿಗಳಿಗೂ ತಮಗೂ ಎಲ್ಲ ಮುಖ್ಯಮಂತ್ರಿ ಆದಾಗಿ ಎಲ್ಲ 224 ಮಂದಿಗೆ 225 ಅವರೆಲ್ಲರಿಗೂ ಅಭಿನಂದನೆ ಸಲ್ಲಿಸಿ ಎಲ್ಲರೂ ಒಳ್ಳೆಯದಾಗಲಿ, ಮುಂದಿನ ಸಲ ರೂಪಾಲಿ ಜನಪ್ರತಿನಿಧಿಗಳು ಬರಲಿ ಅಂತ ಕೇಳ್ಕೊಂಡು ನಾನು ಎರಡು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು.